ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ನೋಡ್ತಾನೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಫ್ರೆಂಡ್ಸ್, ನಾನು ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಅಮ್ಮನ ನೋಡಿಕೊಂಡು ಅಥರ್ವ ಕೂಡ ಬಂದಿದ್ದಾನೆ, ಅವನ್ನ ಕೂಡ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಹಾಗೆ ಲೇಖನ ಕೂಡ ನನ್ನ ಜೊತೆ ಬಂದಿದ್ದಾಳೆ, ಅವಳಿಗೂ ಅಥರ್ವ ಅಂದರೆ ತುಂಬ ಇಷ್ಟ. ಸೊ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಇವಾಗ ತಾನೇ ನಿದ್ರೆಗಣ್ಣಿಂದ ಎದ್ದುಬಿಟ್ಟು ಹತ್ಕೊಂಡು ಈಗ ಜೋಕಾಲಿಯಲ್ಲಿ ಹಾಕಿ ಅಮ್ಮ ತೂಗ್ತಾ ಇದ್ದಾರೆ, ನೋಡ್ತಾ ಇದೆ ನಂಗೆ ಅವನು. ಹಾಗೆ ಫ್ರೆಂಡ್ಸ್, ಅಥರ್ವ ಕೂಡ ಇವಾಗ ತಾನೇ ಎದ್ದು ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾನೆ. ಅವನು ಮಾತಾಡ್ತಾನೂ ಇಲ್ಲ, ನೋಡ್ತಾನೂ ಇಲ್ಲ ನಮ್ಮ ಕಡೆ. ಅಮ್ಮ ಜೋಲಿಗಾಗಿ ತೂಗ್ತಾ ಇದ್ದಾರೆ. ಹಾಗೆ ನಾನು ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನಲ್ಲಿ ನೋಡ್ತಾ ಇದ್ದೀನಿ ಏನು ಅಡುಗೆ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಅಮ್ಮ ಇವತ್ತು ಅದೇ ಬದನೆಕಾಯಿ ಬೇಳೆ ಸಾಂಬಾರು ಹಾಗೆ ರೈಸ್ ಮಾಡಿದ್ದಾರೆ. ಹಾಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಫ್ರೆಂಡ್ಸ್ ಒಂದು ಮನೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಇದು ಬಂದು ಮೆಜರ್ಮೆಂಟು 40x60, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೂಡ ಕಟ್ಟಿದ್ದಾರೆ ಎಲ್ಲ. ಫಿನಿಷಿಂಗ್ ಎಲ್ಲ ಇನ್ನೂ ಆಗಿಲ್ಲ, ಇನ್ನೂ ಒಳಗಡೆ ಸ್ವಲ್ಪ ಬ್ಯಾಲೆನ್ಸ್ ಇದೆ ಕೆಲಸ. ಇದಕ್ಕೆ ಬಂದು 1.25 ಕೋಟಿ ಹೇಳ್ತಾ ಇದ್ದಾರೆ ಈ ಮನೆಗೆ. ಹಾಗೆ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಪರಿಚಯದವರೊಬ್ಬರು ಚೆನ್ನಾಗಿದೆ ಪ್ಲ್ಯಾನಿಂಗ್ ಎಲ್ಲ ಕಟ್ಟಿದ್ದಾರೆ ಬನ್ನಿ ಅಂತ ಕರ್ಕೊಂಡೋಗಿದ್ದು, ಜಸ್ಟ್ ನೋಡೋಣ ಅಂತ ಹೋಗಿದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಹಾಲ್ದು ಫಿನಿಶ್ ಆಗಿಲ್ಲ, ಲಿವಿಂಗ್ ಏರಿಯಾದೆಲ್ಲ ಇನ್ನೂ ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಮೇಲ್ಗಡೆ ಇದೆಲ್ಲ ಇನ್ನೂ ಪೆಂಡಿಂಗ್ ಇದೆ, ಬಟ್ ತುಂಬಾ ಚೆನ್ನಾಗೇ ಇದೆ. ನಾನು ಯಾರಿಗಾದರೂ ಯೂಸ್ ಆಗ್ಬೋದು ಪ್ಲ್ಯಾನ್ಗೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಕಿಚನ್ ಕೂಡ ತುಂಬಾ ದೊಡ್ಡದಿದೆ, ಹಾಗೆ ತುಂಬ ಚೆನ್ನಾಗಿ ಕೂಡ ವರ್ಕ್ ಎಲ್ಲ ಮಾಡಿದ್ದಾರೆ, ಕಿಚನ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಅದಷ್ಟೇ ಅಲ್ಲದೆ ನನಗೆ ದೇವ್ರ ಮನೆಯದು ಔಟ್ ಲುಕ್ ತುಂಬಾ ಇಷ್ಟ ಆಯಿತು, ಎಲ್ಲ ತುಂಬ ಚೆನ್ನಾಗಿದೆ ಔಟ್ ಲುಕ್ಕು. ಹಾಗೆ ಇದು 3 ಬೆಡ್ರೂಮ್ ಇದೆ, ಕಬೋರ್ಡ್ ಎಲ್ಲ ಆಲ್ರೆಡಿ ರೆಡಿ ಇದೆ, ವಾಡ್ರೂಫ್ ಎಲ್ಲ ಮಾಡಿಸಿ ಇಟ್ಟಿದ್ದಾರೆ. ಏನಿದ್ರೂ ಗ್ಲಾಸ್ ಫಿಟ್ಟಿಂಗ್ ವರ್ಕ್ ಅಂದಷ್ಟು ಬ್ಯಾಲೆನ್ಸ್ ಇದೆ ಅಷ್ಟೇ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಇದು, ಎದುರುಗಡೆ ಬಂದು ವಾಶ್ರೂಮ್ ಬರುತ್ತೆ. ಇದು ಒಂದು ಬೆಡ್ರೂಮು, ಒಟ್ಟು 3 ರೂಮ್ ಇದೆ. ಮನೆ ತುಂಬ ದೊಡ್ಡದಿದೆ, ಏನಕ್ಕಂದರೆ ಸೈಟ್ ಮೆಷರ್ಮೆಂಟು ದೊಡ್ಡದಿದೆ ಅಲ್ವಾ, 40x60 ಇರೋದ್ರಿಂದ ಮನೆ ಕೂಡ ತುಂಬ ಚೆನ್ನಾಗಿ ಫ್ರೀಯಾಗಿ ಬಂದಿದೆ. ಹಾಗೆ ಇದು ಬಂದು ವಾಶ್ರೂಮು, ಅಟ್ಯಾಚ್ ಟಾಯ್ಲೆಟ್ ಇದೆ ಇದರಲ್ಲಿ. ಹಾಗೆ ಇದು ಇನ್ನೊಂದು ರೂಮು, ಇದರಲ್ಲೂ ಎಲ್ಲ ವರ್ಕ್ ಮುಗ್ದಿದೆ. ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಚೆನ್ನಾಗಿ ಬಂದಿದೆ, ಸೈಟ್ ಎಲ್ಲ ದೊಡ್ಡದಿರೋದ್ರಿಂದ ಮೆಷರ್ಮೆಂಟು ತುಂಬ ಚೆನ್ನಾಗಿ ಮನೆ ಬಂದಿದೆ. ತುಂಬ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದೇನಾದರೂ ಫಿನಿಶ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಪ್ಯಾಸೇಜು, ಕಿಚನ್ನಿಂದ ಹಿಂದೆಗಡೆ ಇರೋದು ಪ್ಯಾಸೇಜ್. ಇದು ಗ್ರಿಲ್ಸ್ ಕೂಡ ಹಾಕಿ ಕವರ್ ಮಾಡಿದ್ದಾರೆ ಆ ಪ್ಯಾಸೇಜಲ್ಲಿ. ತುಂಬ ಚೆನ್ನಾಗಿದೆ ಮನೆ, ಕಿಚನ್ ಅಂತೂ ತುಂಬ ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಅಮ್ಮನ ಮನೆಯಿಂದ ಬಂದಿದ್ದು, ಸ್ವಲ್ಪ ಫ್ರೆಶ್ ಆಗಬೇಕು, ಫುಲ್ ಸ್ವೆಟ್ ಆಗಿದ್ದು, ಶೆಕೆ ಶೆಕೆ ಅಂತ ಬೇರೆ ಅಂತ ಅನ್ನಿಸ್ತಾ ಇದೆ. ಮೊದಲು ಫ್ರೆಶ್ ಆಗಿಬಿಟ್ಟು ಆಮೇಲೆ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೋಡಿದ್ರಲ್ಲ ಮನೆ ಹೇಗಿದೆ ಅಂತ ತಿಳಿಸಿ, ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅಷ್ಟರಲ್ಲಿ ಸ್ವಲ್ಪ ಫ್ರೆಶ್ ಆಗಿಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಸೊ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. 3 ಜನ ಇರೋದಲ್ವಾ, ಸೊ ಸ್ವಲ್ಪನೇ ಮಾಡ್ತಾ ಇದ್ದೀರಿ. ಹಾಗೆ ಕುಟ್ಬಿಟ್ಟು ಏನು ರುಬ್ಬಕ್ಕೆ ಹೋಗ್ತಿಲ್ಲ, ಸಡನ್ ಆಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಅದರಲ್ಲೂ ಚಿಂಟು ಟೊಮ್ಯಾಟೊ ಬಾತ್ ಮಾಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನನಗೆ ಈವ್ನಿಂಗ್ ಟೈಮ್ ತಿನ್ನೋದು ಟೊಮ್ಯಾಟೊ ಬಾತ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ? ನಿಮಗೂ ಏನಾದರೂ ನೈಟ್ ಟೈಮು ಈ ರೈಸ್ ಬಾತ್ ತಿನ್ನೋಕ್ಕೆ ಇಷ್ಟ ಆದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಸೊ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. 3 ಜನ ಇರೋದಲ್ವಾ, ಸೊ
ಸ್ವಲ್ಪನೇ ಮಾಡ್ತಾ ಇದ್ದೀರಿ, ಹಾಗೆ ಕುಟ್ಬಿಟ್ಟು ಏನು ರುಬ್ಬಕ್ಕೆ ಹೋಗ್ತಿಲ್ಲ, ಸಡನ್ ಆಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದರಲ್ಲೂ ಚಿಂಟು ಟೊಮ್ಯಾಟೊ ಬಾತ್ ಮಾಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನನಗೆ ಈವ್ನಿಂಗ್ ಟೈಮ್ ತಿನ್ನೋದು ಟೊಮ್ಯಾಟೊ ಬಾತ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ನಿಮಗೂ ಏನಾದರೂ ನೈಟ್ ಟೈಮು ಈ ರೈಸ್ ಬಾತ್ ತಿನ್ನೋಕ್ಕೆ ಇಷ್ಟ ಆದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ. ಹಾಗೆ ಟೊಮ್ಯಾಟೊ ಬಾತ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್. ನಾವು ಕೂಡ ಟೊಮ್ಯಾಟೊ ಬಾತ್ ತಿಂತಾ ಇರ್ತೀವಿ. ಹಾಗೆ ಅಮ್ಮಂದು ನಾಳೆ ಆ್ಯನಿವರ್ಸರಿ ಇರೋದ್ರಿಂದ ಆ್ಯನಿವರ್ಸರಿ ಸ್ಪೆಷಲ್ ಧಾರವಾಡ ಪೇಡ ಮಾಡ್ತಾ ಇದ್ದೀನಿ. ಹಾಗೆ ಆ ಧಾರವಾಡ ಪೇಡ ಹೇಗಿದೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ. ಅಷ್ಟರಲ್ಲಿ ನಾವು ಕೂಡ ಊಟ ಮುಗಿಸ್ಕೊಂಡು ಬರ್ತೀವಿ, ನೀವು ನೋಡ್ಕೊಂಡು ಬನ್ನಿ. ಹಾಗೆ ಅಮ್ಮ ಮತ್ತು ಡ್ಯಾಡಿ ಇಬ್ರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬ ಡ್ಯಾಡಿನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ತುಂಬ ಖುಷಿ ಇರ್ತಾಯಿತ್ತು, ಡ್ಯಾಡಿ ಇದ್ದಾಗ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ, ಬನ್ನಿ. ಮೊದಲಿಗೆ ನಾನು ಒಂದು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಏನಕ್ಕಂದರೆ ನಾವು ಬೂರ ಸಕ್ಕರೆಯನ್ನು ರೆಡಿ ಮಾಡ್ಕೋಬೇಕಲ್ವಾ. ಬೂರ ಸಕ್ಕರೆ ಬಂದು ನಿಮಗೆ ಬೇಕ್ರಿಯಲ್ಲೂ ಕೂಡ ಸಿಗುತ್ತೆ, ಬಟ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಮೇನ್ ಬೇಕಾಗಿರೋದು ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ರೆ ನಾವು ಒಂದು ಕಾಲು ಕಪ್ಗಿಂತ ಒಂಚೂರು ಕಡಿಮೆ ಆಗಿ ನೀರನ್ನು ಹಾಕ್ಕೊಳ್ಬೇಕು. ಆ ನೀರನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕೈ ಆಡ್ತಾ ಇದ್ದರೆ ಆ ಸಕ್ಕರೆ ಏನಿದೆ ಅದು ನೀಟಾಗಿ ಕರಗುತ್ತೆ, ಮೆಲ್ಟಾಗಿ ಫುಲ್ಲು ನೀರು ಬಿಟ್ಕೊಳ್ಳುತ್ತೆ. ಹಾಗೆ ನೊರೆಗಳು ಕೂಡ ಬರ್ತಾ ಇರುತ್ತೆ. ಬರ್ತಾ ಬರ್ತಾ ಅದನ್ನು ನಾವು ತಿರುತ್ತಾ ತಿರುತ್ತಾ ಏನಾಗುತ್ತೆ, ಆ ಸಕ್ಕರೆ ಪಕ್ಕ ಬಂದು ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಗಟ್ಟಿಯಾಗೋವರೆಗೂ. ಹಾಗೆ ನಾವು ಕೈ ಬಿಡದೆ ತಿರುತ್ತಾ ಇದ್ದರೆ ನಾವು ಮತ್ತೆ ಸಕ್ಕರೆ ಹಾಕಿ ಅದು ಫಾರ್ಮ್ ಆಗುತ್ತೆ, ಅರಳುಗಳ ಥರನೇ ಆಗುತ್ತೆ, ಕರ್ಗೋಗಿರುತ್ತಲ್ವ ಅದು. ಮತ್ತೆ ಸೇಮ್ ಯಾವ ರೀತಿಯ ಅರಳು ಸಕ್ಕರೆ ಅರಳಾಗುತ್ತೆ ಆ ರೀತಿಯೇ ಆಗುತ್ತೆ. ಇವಾಗ ಆಗ್ತಾ ಬರ್ತಾ ಇದೆ, ಗಟ್ಟಿ ಆಗ್ತಾ ಬರ್ತಾ ಇದೆ, ಗೊತ್ತಾಗುತ್ತೆ ನಮಗೆ. ನಾವು ಕೈ ಬಿಡದೆ ಆದಷ್ಟು ತಿರುತ್ತಾ ಇರಬೇಕು. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದಷ್ಟು ನೀಟಾಗಿ ಫಾರ್ಮ್ ಆಗುತ್ತೆ, ಮತ್ತು ಶುಗರ್ ಏನಿತ್ತು ಅದೇ ರೀತಿ ಫಾರ್ಮ್ ಆಗುತ್ತೆ. ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಾ ಇದೆ, ಇನ್ನೊಂದು 2 ನಿಮಿಷ ಅಷ್ಟೇ. ಈಗ ನೋಡಿದ್ರಲ್ಲ ಗಟ್ಟಿ ಆಗ್ತಾ ಇದೆ, ಫುಲ್ ನೀರು ಥರ ಅಂತೂ ಹೊರಟೆ ಹೋಯಿತು. ಇವಾಗ ಸಕ್ಕರೆ ಆಗಿ ಮತ್ತೆ ಫಾರ್ಮ್ ಆಗಿದೆ. ಇದೇ ರೀತಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾ ಅದು ಫುಲ್ಲು ಡ್ರೈ ಆಗುತ್ತೆ, ವಾಟರ್ ಕಂಟೆಂಟ್ ಎಲ್ಲ ಪೂರ್ತಿ ಹೊರಟೋಗ್ಬಿಟ್ಟು ಫುಲ್ಲು ಸಕ್ಕರೆ ರೀತಿ ಇದೆ. ಅದನ್ನು ನಾವು ನೆಕ್ಸ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಏನಕ್ಕಂದರೆ ಇವಾಗ ನೋಡ್ತಾ ಇದ್ದೀರಾ ಫುಲ್ಲು ಡ್ರೈ ಆಗೋಯಿತು, ವಾಟರ್ ಏನೂ ಇಲ್ಲ. ಈ ರೀತಿ ನಿಮಗೆ ಮಾಡ್ತಾ ಮಾಡ್ತಾ ತಿರುತ್ತಾ ತಿರುತ್ತಾ ಗೊತ್ತಾಗ್ಬಿಡುತ್ತೆ ಹೇಗೆ ಬರುತ್ತೆ ಈ ಬೂರ ಸಕ್ಕರೆ ಅಂತ ಹೇಳಿಬಿಟ್ಟು. ಧಾರವಾಡ ಪೇಡಾಗೆ ತುಂಬಾ ಮುಖ್ಯ ಈ ಬೂರ ಸಕ್ಕರೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಇರೋದ್ರಿಂದ ಬೇಕ್ರಿಯಲ್ಲೇ ತಗೊಳ್ಬೇಕು ಅಥವಾ ಹೊರಗಡೆ ಎಲ್ಲರೂ ತರಿಸ್ಕೊಳ್ಬೇಕು ಅವಶ್ಯಕತೆ ಇರೋದಿಲ್ಲ. ಇವಾಗ ತಣ್ಣಗಾಗೋದಕ್ಕೆ ನಾವು ಸ್ವಲ್ಪ ಹೊತ್ತು ಬಿಡಬೇಕು. ನಾನು ಸ್ಟೌವೆಲ್ಲ ಆಫ್ ಮಾಡಿದ್ದೀನಿ, ಆಫ್ ಮಾಡಿ ಗಂಟುಗಳನ್ನ ಹೊಡಿತಾ ಇದ್ದೀನಿ ಅಷ್ಟೇ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ, ಪುಡಿ ಮಾಡೋಣ, ಒಂದು 2 ರೌಂಡು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದ್ದಾಯಿತು. ಹಾಗೆ ಒಂದು ಬೌಲಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ನಾನು. ಈ ಮಿಲ್ಕ್ ಪೌಡರ್ ಏನಿದೆ ಅದೇ ತೊಗೊಳ್ಳಿ, ನೀವು ನಂದಿನಿ ಮಿಲ್ಕ್ ಪೌಡರ್ ಕೂಡ ತೊಗೊಳ್ಬೋದು, ನಾನು ಅದನ್ನೇ ತೊಗೊಂಡಿರೋದು. ಹಾಗೆ ಮೊದಲು ನಾವು ಒಂದು ಪಾತ್ರೆಗೆ ಒಂದು 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪ ಹಾಕಿದ ನಂತರ ಹಾಲಿನ ಪುಡಿ ಏನು ತೊಗೊಂಡಿದ್ವಿ ಅದನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ ಇದನ್ನು ಕೂಡ ನಾವು ಕೈ ಬಿಡದೆ ತಿರುತ್ತಾ ಇರಬೇಕು, ಏನಕ್ಕಂದರೆ ಪೂರ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಆದಷ್ಟು ಲೋ ಫ್ಲೇಮ್ ಮಾಡಿಕೊಂಡೇ ಇದನ್ನು ಹಾಲಿನ ಪುಡಿಯನ್ನು ಹುರ್ಕೊಳ್ತಾ ಇದ್ದೀನಿ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇದು ಸ್ವಲ್ಪ ಪಾತ್ರೆ ಬಂದು ಬೇಗನೆ ಹೀಟ್ ಆಗ್ತಾ ಇದೆ, ಹಾಗೆ ಬೇಗನೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ತಳ ಹಿಡಿತಾ ಇದೆ. ಆದ್ದರಿಂದ ನಾನು ಈ ಪಾತ್ರೆಯಿಂದ ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಅದು ಕೆಳಗಡೆ ಏನಾಗುತ್ತೆ ಅಂದರೆ ಕಚ್ಕೊಂಡಾಗ ಆಗ್ತಿದೆ, ಹಾಗಾಗಿ ಸ್ವಲ್ಪ ದಪ್ಪ ತಳ ಇನ್ನೂ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೋಬೇಕಂತ ಅಂದ್ಕೊಂಡು ಇವಾಗ ಶಿಫ್ಟ್ ಮಾಡಿದ್ದೀನಿ. ಇವಾಗ ಆಯಿತು, ಬೇರೆ ಪಾತ್ರೆಗೆ ಹಾಕಿ ಇದೇ ಅದರ ಸೇಮ್ ಇದರಲ್ಲೂ ಹಾಗೆ ಕೈ ಬಿಡಿದಾಗೆ ಕಲ್ಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ತಾ ಹೋಗಬೇಕು ಹಾಲಿನ ಪುಡಿನ.
ಅದು ಚೇಂಜ್ ಆಗ್ತಾ ಇದೆ ಕಲ್ಲರು, ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ನಿಮಗೆ ಒಂದು 15 ನಿಮಿಷನಾದರೂ ಬೇಕಾಗುತ್ತೆ ತುಂಬ ನೀಟಾಗಿ ಅದೆಲ್ಲ ಕಲರ್ ಚೇಂಜ್ ಆಗೋದಕ್ಕೆ. ಕೈ ಬಿಡದ ಹಾಗೆ ತಿರುವಿಕೊಳ್ಬೇಕು, ಇಲ್ಲಾಂದರೆ ಫುಲ್ಲು ಹಾಲಿನ ಪುಡಿ ಏನಿದೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ನೋಡಿದ್ರಲ್ವ, ಆಲ್ಮೋಸ್ಟ್ ಕಲರ್ ನೋಡಿ ಚೇಂಜ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಒಂದು ಕಪ್ಪಷ್ಟು ಹಾಲನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಹೋಗಬೇಕಾಗತ್ತೆ. ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ, ಏನಕ್ಕಂದರೆ ತುಂಬ ಅದು ತಳ ಹಿಡಿದೇ ಇರೋ ಹಾಗೆ ನೀಟಾಗಿ ತಿರುವಿಕೊಳ್ಳೋದೇ ಇರುತ್ತಲ್ವ, ಹಾಗೆ ಹಾಲನ್ನು ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಚಿಕ್ಕ ಬೌಲಲ್ಲಿ ಒಂದು ಕಪ್ಪಷ್ಟು ಕಾಯಿಸಿ ಆರಿಸಿರತಕ್ಕಂಥ ಹಾಲನ್ನು ತಗೊಂಡಿದ್ದೀನಿ. ಹಾಗೆ ಇವಾಗ ಇನ್ನೂ ಉಳಿದಿರೋ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಕೂಡ ನೀಟಾಗಿ ಹುರಿದಾದ ನಂತರ ನಾವು ಸ್ಟೌವನ್ನು ಆಫ್ ಮಾಡಿಬಿಟ್ಟು ಮಿನಿಮಮ್ ಒಂದು 10-15 ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ ತಣ್ಣಗಾದರೆ ಸಾಕು. ಈಗ ತಣ್ಣಗಾಗಿರ್ತಕ್ಕಂಥ ಹಾಲಿನ ಪುಡಿ ಏನಿದೆ ಅದನ್ನು ನಾನು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಜಾರಿಗೆನೆ ಅದನ್ನು ಕೂಡ ಸೇರಿಸಿ ಇವಾಗ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಾರಲ್ಲಿ ಹಾಕಿದ್ದಾಯಿತು, ಒಂದು ಸುತ್ತು ಪುಡಿಯನ್ನು ಮಾಡ್ಕೊಳ್ಬೇಕು. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ನಾವು ಬೂರ ಸಕ್ಕರೆ ಏನು ಮಾಡ್ಕೊಂಡಿದ್ದೀವಿ ಪುಡಿನ ಅದನ್ನು ಒಂದು ಅರ್ಧ ಬೌಲಷ್ಟು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಈಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ರೀತಿ ಗಂಟಿಲ್ದಾಗೆ ನೀಟಾಗಿ ಸಕ್ಕರೆ ಹಾಗೆ ಹಾಲಿನ ಪುಡಿ ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಅದುವಾಗಿ ಮಿಕ್ಸ್ ಮಾಡಿ ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಾ ಇದೆ, ಉಂಡೆ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾತ್ಕೊಂಡ ಮೇಲೆ ನಾವು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಏನು ಧಾರವಾಡ ಬೇಡದ ಇಟ್ಟು ರೆಡಿಯಾಗಿದೆ. ಇವಾಗ ನಾನು ಅದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡದನ್ನು ನೋಡಿದ್ರಲ್ಲ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಈ ಬೂರ ಸಕ್ಕರೆ ಪುಡಿ ಏನಿದೆ ಅದರಲ್ಲಿ ನಾನು ಅದನ್ನು ಡಿಪ್ ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಕಡೆ ಆಗೋ ಹಾಗೆ. ಈ ರೀತಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಒಂದೊಂದೇ ಪೇಡವನ್ನು ತೆಗೆದುಕೊಂಡು ಈ ರೀತಿ ಮಾಡಿ ಸಕ್ಕರೆ ಬೂರ ಸಕ್ಕರೆಯಲ್ಲಿ ಡಿಪ್ ಮಾಡಿ ನೀವು ಪ್ಲೇಟ್ಗೆ ಹಾಕ್ಕೊಳ್ಬೋದು. ಹಾಗೆ ನೀವು ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಆ ಬೂರ ಸಕ್ಕರೆಯಲ್ಲಿ ಡಿಪ್ ಮಾಡಿ ಇಟ್ಕೊಂಡ್ರೆ ಧಾರವಾಡ ಪೇಡ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಬೇಕ್ರಿಯಲ್ಲೆಲ್ಲ ಏನು ಪೇಡ ಸಿಗುತ್ತೆ ಅದೇ ಟೇಸ್ಟ್ ಕೊಡುತ್ತೆ. ಹಾಲಿನ ಪುಡಿಯಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬಾ ಕಡಿಮೆ ವಸ್ತು, ಯಾವುದೇ ರೀತಿ ಜಾಸ್ತಿ ಥಿಂಗ್ಸ್ ಕೂಡ ಇಲ್ಲ. ಹಾಲಿನ ಪುಡಿ ಹಾಗೆ ಬಂದು ಸಕ್ಕರೆ ಸ್ವಲ್ಪ ಹಾಲು ಅಷ್ಟೇ ಬೇಕಾಗೋದು. ನೀವು ಬೇಕಿದ್ರೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಬೋದು. ನಾನು ಇದು ಹಾಲಿನ ಪುಡಿ ಸೇಮ್ ನಮಗೆ ಬೇಕ್ರಿ ಟೇಸ್ಟ್ ಕೊಡೋದ್ರಿಂದ ನಾನು ಸೇರಿಸಿಲ್ಲ. ಹಾಗೆ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ.